ನಮಸ್ಕಾರ ವೀಕ್ಷಕರೇ, ಜನರಲ್ ಗೂಗಲ್ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಅದ್ದೂರಿ ನಾಡದೇವತೆ ಭಾವಚಿತ್ರ ಮೆರವಣಿಗೆ. ಸಮತೋಲನ ಕರ್ನಾಟಕ ಅಭಿವೃದ್ಧಿಗೆ ಆದ್ಯತೆ ನೀಡಿ. ಮುದ್ದೆ ಬಿಹಾರ್. ಉತ್ತರ ಕರ್ನಾಟಕದ ಬಗ್ಗೆ ದಕ್ಷಿಣ ಕರ್ನಾಟಕದವರಿಗೆ ಇರುವ ಅನಾದರ ಭಾವ ಕೊನೆಗಾಣಬೇಕು. ಆಳುವ ಸರ್ಕಾರಗಳು ಕನ್ನಡ ಭಾಷೆಯ ಪ್ರಬುದ್ಧತೆ ಅರಿತುಕೊಂಡು ಸಮತೋಲನ ಕರ್ನಾಟಕದ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಶಾಸಕ ಎಸ್ ಪಾಟೀಲ್ ನಡವಳ್ಳಿ ಹೇಳಿದರು. ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಗುರುವಾರ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಆಡಳಿತವನ್ನು ವಿಸ್ತರಣೆ ಮಾಡಿ ಸಾವಿರಾರು ವರ್ಷಗಳ ಕಾಲ ಆಡಳಿತವನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಅದು ಕನ್ನಡಿಗರಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದನ್ನು ಮೊದಲು ನಾವು ಅರ್ಥ ಮಾಡ್ತೇವೆ. ಪ್ರಾರಂಭದಲ್ಲಿ ಕದಂಬರು ಯುದ್ಧವನ್ನು ಗೆದ್ದು ಮೊದಲು ಕನ್ನಡ ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅದರ ನಂತರ ಬದಾಮಿಯ ಚಾಳುಕ್ಯರು ಬಹಳ ಪ್ರಮುಖವಾಗಿ ಬರ್ತಕ್ಕಂಥವ್ರನ್ನ ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ರಾಷ್ಟ್ರಕೂಟರು, ಅದರ ನಂತರ ಅನೇಕ ಜನ ವಯಸ್ಸರು, ಗಂಗರು, ಹೀಗೆ ಅನೇಕ ಜನ ಬರ್ತಾರೆ ಮಧ್ಯದಲ್ಲಿ. ಆದರೆ ಅತಿ ಹೆಚ್ಚು ಪ್ರಾಬಲ್ಯದಿಂದ ಕೂಡಿದಂತಹ ಸಾಮ್ರಾಜ್ಯಗಳು, ಬಹಳ ಪ್ರಮುಖವಾಗಿ ಐದಾರು ಸಾಮ್ರಾಜ್ಯಗಳು ಉತ್ತರ ಕರ್ನಾಟಕದ ಭಾಗದಿಂದಲೇ ರಾಜೀನಾಮೆ ಇಟ್ಕೊಂಡು ಇವತ್ತು ಗುಜರಾತಿಗೆ ಹೋದ್ರೆ ಒಂದು ಸೋಮನಾಥ ದೇವಾಲಯ ಅಂತಿದೆ, ಬಹಳ ದೊಡ್ಡ ದೇವಾಲಯ. ಅದನ್ನು ಕಟ್ಟಿದವರು ಯಾರು ಅಂದ್ರೆ ಕನ್ನಡಿಗರು. ಇದನ್ನ ನಾವು ಅರ್ಥ ಮಾಡ್ತೀವಿ ಅಂದ್ರೆ ಕನ್ನಡಿಗರು ಇಡೀ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ವೀರರು, ಶೂರರಾಗಿದ್ದರು ಅಂತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತೇವೆ. 907 TMC ನೀರು ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಸಿಕ್ಕಿದ್ದರೂ ಉತ್ತರ ಕರ್ನಾಟಕ ಭಾಗಕ್ಕೆ ಸಮರ್ಥವಾಗಿ ನೀರು ಬಳಸಿಕೊಂಡದ್ದು 480 TMC ಮಾತ್ರ. ಶಿಕ್ಷಣದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 9 ಮಕ್ಕಳಿಗೆ ಒಬ್ಬ ಶಿಕ್ಷಕರಿದ್ದರೆ ಉತ್ತರ ಕರ್ನಾಟಕದಲ್ಲಿ 52 ಮಕ್ಕಳಿಗೆ ಒಬ್ಬ ಶಿಕ್ಷಕರಿದ್ದಾರೆ. ನಮ್ಮಲ್ಲಿ ಬರಗಾಲ ಇದೆ, ಕುಡಿಯುವ ನೀರಿಗೆ ಹಾಹಾಕಾರ ಇದೆ. ನೀರಾವರಿ ವಿಷಯದಲ್ಲಿ ಆಳುವ ಸರ್ಕಾರಗಳು ನಿರ್ಲಕ್ಷ್ಯದಿಂದ ಇನ್ನೂವರೆಗೂ ಕುಡಿಯುವ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಿದೆ ಎಂದು ಹೇಳಿದರು. ಯುವಕರು ಉದ್ಯೋಗ ಆರಿಸಿಕೊಂಡು ಬೆಂಗಳೂರು, ಮೈಸೂರು, ಪುಣೆ, ಮದ್ರಾಸ್, ಮುಂಬೈ ಮಹಾನಗರಗಳತ್ತ ಭಾಗಕ್ಕೆ ವಲಸೆ ಹೋಗುವುದು ಅನಿವಾರ್ಯವಾಗಿದೆ. ಉದ್ಯೋಗ ಸೃಷ್ಟಿಯಾಗಿಲ್ಲ. ಕರ್ನಾಟಕ ಏಕೀಕರಣಗೊಂಡ ನಂತರ ನಾವು ರಾಜಕೀಯವಾಗಿ ಜಾಗೃತವಾಗಬೇಕಿದೆ ಎಂದು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ. ಮಹಾರಾಷ್ಟ್ರದವರು ಬೆಂಗಳೂರನ್ನ ತಮಿಳುನಾಡವರು ತೆಗೆದುಕೊಂಡ್ರೆ ಉಳಿತಲ್ಲಿ ಕರ್ನಾಟಕ ಅಂತ ಒಂದು ಟೈಟಲ್ ಕೊಟ್ಟು ಅವ್ರು ಬರಲಿದ್ದರು. ಅಂತ ಸಂದರ್ಭದಲ್ಲಿ ನಮ್ಮ ನಾಡನ್ನ, ನಮ್ಮ ಜಲವನ್ನ, ಪ್ರತಿಯೊಂದು ಕರ್ನಾಟಕದ ಭಾಗವನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕನ್ನಡಿಗರ ಆದ್ಯ ಕರ್ತವ್ಯವನ್ನಂತ ಮಾತನ್ನ ಅವರು ಬರೆದಿದ್ದರು. ಆ ದಿಸೆಯಲ್ಲಿ ನಾವು ಹೆಂಗಪ್ಪ ಕರ್ನಾಟಕದವ್ರು ಅಂದ್ರೆ ಯದ್ರ ಇರ್ಭದ್ರ ಮಲ್ಕೊಂಡ್ರು ಕುಂಭಕರ್ಣ ಅನ್ನಂತ ಒಮ್ಮೆ ಯಾವಾಗ ನಾವು ಹೋರಾಟ ಅಂತ ಪ್ರಾರಂಭ ಮಾಡಿ ಆ ಕಿಚ್ಚು ಪ್ರಾರಂಭ ಆಯ್ತು ಅಂದ್ರೆ ಎಂತಹ ಸಂದರ್ಭಗಳು ಬಂದರೂ ಎದೆಗೊಟ್ಟು ನಾವು ನಿಂದಿರುವಂಥ ಕನ್ನಡಿಗರು. ಆ ದಿಸೆಯಲ್ಲಿ ಬರುವಂಥ ದಿವಸದಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಾಡಿನ ಬಗ್ಗೆ, ನಮ್ಮ ನಾಡಿನ ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ನಾವೆಲ್ಲರೂ ಒಂದಾಗಿ ನಾವು ಕರ್ನಾಟಕವನ್ನು ರಕ್ಷಿಸಿಕೊಳ್ಳಬೇಕಂತ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ಶಾಸಕರು ಮಾತನಾಡುವುದರ ಹೆಚ್ಚಿನ ನಾಡದೇವತೆ ಭಾವಚಿತ್ರದ ಮೆರವಣಿಗೆ ಚಾಲನೆ ನೀಡಿದ ತಹಶೀಲ್ದಾರ್ MS ಭಗವಾನ್ ಮಾತನಾಡಿದರು. ಪ್ರಂಶ ಭಾಷೆಗಳು ತಮಿಳಾಗಲಿ, ತೆಲುಗಾಗಲಿ, ಮಲಯಾಳಿ ಆಗಲಿ, ಅದು ಯಾವುದೇ ಭಾಷೆಯಾಗಲಿ, ಮೂಲ ಕನ್ನಡ ಭಾಷೆ ಸುಮಾರು 2000 ವರ್ಷಗಳ ಇತಿಹಾಸ ಈ ಭಾಷೆಗೆ ಇದೆ. ಈ ಎಲ್ಲ ವಿಷಯಗಳು ಉಪನ್ಯಾಸದಲ್ಲಿ ತಾವೆಲ್ಲ ಕೇಳಿದಿರಿ. ಇದನ್ನೆಲ್ಲ ನಾವು ಹೆಮ್ಮೆ ಪಡುವಂತಹ ವಿಷಯ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಕನ್ನಡ ಇದರ ಪ್ರಗತಿ. ದೈಹಿಕ ಶಿಕ್ಷಕನ ದಿಶಿಕ್ಷಣ ಪರಿವೀಕ್ಷಕ SB ಚಲವಾದಿ ಉಪನ್ಯಾಸ ನೀಡಿದರು. ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ನಮ್ಮ ತಂಗಡಿಗೆ, BOSD ಗಾಂಜಿ, ತಾಲೂಕು ಪಂಚಾಯತ್ ಇವ ಡಾಕ್ಟರ್ SY ಭಜಂತ್ರಿ, PWDA ಅರುಣ್, PH ಮ್ಯಾಗಿನ್ಮನಿ, ದೈಹಿಕ ಶಿಕ್ಷಣ ಪರಿವೀಕ್ಷಕ SB ಚಲವಾದಿ BRC MM ಬಳಗಲ್, ಪಶು ಸಂಗೋಪನೆ ಇಲಾಖೆ ಅಧಿಕಾರಿ ಡಾಕ್ಟರ್ SSC ಚೌಧರಿ, ಮುಖ್ಯಾಧಿಕಾರಿ ಶೇಖರಪ್ಪ ಇಳಿಗೇರಿ, ದಲಿತ ಮುಖಂಡ DB ಮುದುರ್, ಅಶೋಕ್ ನಾಡಗೌಡ, DCC ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಿರಾದರ್, ಬಿಜೆಪಿ ಮುಖಂಡ ಬಸವರಾಜ ಗುಡಬಾಳ್, CPI ರವಿಕುಮಾರ್ ಕಪ್ಪತ್ತನವರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ NR ಹೊಂಡಿಗೇರಿ ಮತ್ತಿತರರು ಪಾಲ್ಗೊಂಡಿದ್ದರು. ಸಂಗಮೇಶ್ ಶಿವಳಗಿ ನಾಡಗೀತೆ ಹಾಡಿದರು. ಡಾಕ್ಟರ್ SC ಚೌಧರಿ ಸ್ವಾಗತಿಸಿದರೆ TD ಲಮಾಣಿ ನಿರೂಪಿಸಿದರು. ಗಂಗೂರದ ಭಜನಾ ಪದಗಳ ಹಾಡುಗಾರ ವಿಠಲ್ ದಾಸರ್ ಹಾಗೂ ಮಾನಯ್ಯ ದಾಸರ್ ಅವರನ್ನು ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಾಡದೇವತೆ ಭಾವಚಿತ್ರ ಹಾಗೂ ವಿವಿಧ ರಾಷ್ಟ್ರ ನಾಯಕರ
ವೇಷಧಾರಿಗಳನ್ನು ಹೊತ್ತ ಟ್ರ್ಯಾಕ್ಟರ್ಗಳ ಮೆರವಣಿಗೆ ಪಟ್ಟಣದಲ್ಲಿ ನಡೆಸಲಾಯಿತು. ಈ ವೇಳೆ ಪ್ರಾರ್ಥನಾ ಶಾಲೆ ವಿದ್ಯಾರ್ಥಿಗಳು 101 ಮೀಟರ್ ಉದ್ದದ ಕನ್ನಡ ಬಾವುಟವನ್ನು ನಗರದಲ್ಲಿ ಮೆರವಣಿಗೆ ನಡೆಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.